ಮೈ ಆಚಾರ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ತಪ್ಪದೆ ಕೊನೆಯವರೆಗೂ ನೋಡಿ. ನಿಮಗಾಗಿ ಉಪಯುಕ್ತವಾದ ಎರಡು ವಿಡಿಯೋಗಳನ್ನು ತಿಳಿಸಲಾಗಿದೆ, ನೋಡಿ ಉತ್ತಮ ಮಾಹಿತಿ ಪಡೆದುಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರುಪ್ರಕಾಶ್ ಗುರೂಜಿ ಮಾಡುವ ನಮಸ್ಕಾರಗಳು. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ನಾನು ತಿಳಿಸ್ತೇನೆ. ಅದೇನು ಅಂದರೆ, ಇದೇ ಜನವರಿ 24ರಂದು ಶನಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ನಾನಿವತ್ತು ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ಒಂದು ಏನಂದರೆ, ನಮ್ಮ ಮಯಾಚಾರ್ಯ ಕನ್ನಡ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನನ್ನು ತಾವು ಆಕ್ಟಿವೇಟ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋದ್ರಿಂದ ಮುಂದಿನ ನನ್ನ ಯಾವುದೇ ಜ್ಯೋತಿಷ್ಯ ಇರ್ಬೋದು ಅಥವಾ ಆಧ್ಯಾತ್ಮಿಕವಾಗಿರ್ಬೋದು ಅಥವಾ ಪರಿಹಾರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮುಂದಿನ ನನ್ನ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದಂಗಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವಿಚಾರಕ್ಕೆ ನಾವು ಬರೋದಾದರೆ, ಶನಿ ಏನಕ್ಕೆ ಶನಿ ಗೋಚಾರಕ್ಕೆ ಇಷ್ಟೊಂದು ವಿಶೇಷ ಇರತಕ್ಕಂಥದ್ದು ಹೇಗೆ ಅಂತ ನಾವು ನೋಡೋದಾದರೆ, ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ನೋಡಿದಾಗ ಶನಿಯ ಗೋಚಾರಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಮಹತ್ವ ಇರ್ತಕ್ಕಂಥದ್ದು. ಅದು ಯಾಕೆ ಅಂದರೆ, ಪ್ರತಿಯೊಂದು ರಾಶಿಯಿಂದ ಒಂದು ರಾಶಿಗೆ ಸಂಚಾರ ಮಾಡತಕ್ಕಂಥ ಗ್ರಹಗಳು ನವಗ್ರಹಗಳಲ್ಲಿ ಅತಿ ಹೆಚ್ಚಿನ ಕಾಲವನ್ನು ತೆಗೆದುಕೊಳ್ತಕ್ಕಂಥದ್ದು ಶನಿ ಗ್ರಹ. ಶನಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡಲಿಕ್ಕೆ ಸುಮಾರು 2.5 ವರ್ಷಗಳ ಕಾಲ ಕಾಲಾವಕಾಶವನ್ನು ತಗೊತಾರೆ. ಅದೇ ರೀತಿ 2.5 ವರ್ಷ ಅಂದರೆ 30 ತಿಂಗಳ ಕಾಲ. ಇನ್ನು ಬಿಟ್ಟರೆ ಗುರು 1 ವರ್ಷಗಳ ಕಾಲಾವಕಾಶವನ್ನು ತಗೊತಾರೆ. ಹಾಗಾಗಿ ಗುರು ಮತ್ತು ಶನಿಯ ಗೋಚಾರಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ನೋಡ್ತೇವೆ. ಇನ್ನು ನಾನಿವತ್ತು ಹೇಳಕೊಟ್ಟಿರ್ತಕ್ಕಂಥದ್ದು ಶನಿಯ ಗೋಚಾರ ಏನು, 24ನೇ ತಾರೀಕು ಶನಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೋ ಆವಾಗ 12 ರಾಶಿಗಳ ಮೇಲೆ ಅದರದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ಅಶುಭ ಫಲಗಳನ್ನು ನಾವು ನೋಡ್ಬೋದು. ಅದು ಯಾವ ರೀತಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ನಾನು ಆವಾಗಲೇ ಹೇಳಿದೆ 3, 6, 11ನೇ ಸ್ಥಾನಗಳು ಅಂತ ಹೇಳಿದೆ. ಆ 3, 6, 11ನೇ ಸ್ಥಾನಗಳು ಯಾವುದು ಅಂತ ನಾವು ನೋಡೋದಾದರೆ, ಈಗ ಧನಸ್ಸಿನಿಂದ ಮಕರಕ್ಕೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಮೂರನೇದು ಯಾವುದು ಅಂದರೆ, ಮೂರನೇದು ವೃಶ್ಚಿಕ ರಾಶಿ ಬರುತ್ತೆ. ಇನ್ನು 6ನೇ ರಾಶಿ ಯಾವುದು ಅಂದರೆ, 6ನೇ ರಾಶಿ ನಮಗೆ ಸಿಂಹರಾಶಿ ಬರುತ್ತೆ. 11ನೇ ರಾಶಿ ಯಾವುದು ಅಂದರೆ ಮೀನರಾಶಿ ಬರುತ್ತೆ. ಈ 3 ರಾಶಿಗಳಿಗೆ ಅತ್ಯಂತ ಅಶುಭ ಫಲವನ್ನು ನಾವು ನೋಡ್ಬೋದು. ಇನ್ನು ಮಿಕ್ಕ ಎಲ್ಲ ರಾಶಿಗಳಿಗೂ ಅಶುಭ ಫಲ ಇರುತ್ತೆ. ಅದು ಯಾವ ರೀತಿ ಆಗಿರ್ತಕ್ಕಂಥ ಫಲಗಳಿರುತ್ತೆ ಅನ್ನೋದನ್ನು ಕೂಡ ಒಂದೊಂದು ರಾಶಿಗೂ, ಮೇಷಾದಿ ಮೀನದವರೆಗೂ 12 ರಾಶಿಗಳಿಗೂ ಕೂಡ ಒಂದೊಂದು ರಾಶಿಗೆ ಆಗಿರ್ತಕ್ಕಂತಹ ಫಲಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಖಂಡಿತವಾಗಲೂ ತಾವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ರೆ ಯಾವ ರಾಶಿಗಳಿಗೆ ಅಶುಭ ಇದೆ, ಆ ರಾಶಿಯವರು ಯಾವ ರೀತಿ ಆಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ. ಈಗ 12 ರಾಶಿಗಳಿಗೆ ಒಂದೊಂದು ರಾಶಿಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಫಲ ಇರುತ್ತೆ, ಮೇಷರಾಶಿಗೆ ಯಾವ ರೀತಿ ಇರುತ್ತೆ, ವೃಷಭ ರಾಶಿಗೆ ಯಾವ ರೀತಿ ಇರುತ್ತೆ ಅಂತ ಒಂದೊಂದು ರಾಶಿಗೂ ಶನಿ ಗೋಚಾರದಿಂದ ಫಲ ಇರುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೇನೆ. ಕೊನೆಯದಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೋದು, ಅದು ವೈದಿಕವಾಗಿರ್ತಕ್ಕಂಥ ಇರ್ಬೋದು, ಅತ್ಯಂತ ಸುಲಭದ ರೀತಿಯಲ್ಲಿ ಯಾವ ರೀತಿಯಾಗಿ ಪರಿಹಾರಗಳನ್ನು ಮಾಡ್ಕೋಬೋದು ಅನ್ನುವಂತಹ ಎಲ್ಲ ವಿಚಾರವನ್ನು ಸಹ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇನ್ನು ಸಿಂಹರಾಶಿಯಲ್ಲಿ ಹುಟ್ಟಿದಂಥವರಿಗೆ ಶನಿ ಗೋಚಾರದಿಂದ ಯಾವ ರೀತಿಯಾಗಿರ್ತಕ್ಕಂಥ ಫಲ ಸಿಗುತ್ತೆ ಅಂತ ನಾವು ನೋಡೋದಾದರೆ, ಸಿಂಹರಾಶಿಗೆ 6ನೇ ಸ್ಥಾನಕ್ಕೆ ಅಂದರೆ 6ನೇ ಸ್ಥಾನಕ್ಕೆ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ಸಂಚಾರವನ್ನು ಅತ್ಯಂತ ಉತ್ತಮ ಅಂತ ಕೂಡ ನಾವು ತಿಳ್ಕೊತೇವೆ. ನಾನು ಆಗಲೇ ಹೇಳಿದೆ, 3, 6, 11ನೇ ಮನೆಯಲ್ಲಿ ಶನಿ ಸಂಚಾರವನ್ನು ಮಾಡಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಾನೆ ಅಂತೇಳಿ. ಹಾಗಾಗಿ ಸಿಂಹರಾಶಿಗೆ 6ನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು, ಉತ್ತಮ ಒಂದು ಫಲವನ್ನು ಸಿಂಹರಾಶಿಯವರು ಎದುರು ನೋಡ್ಬೋದು. ಈ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ರಿಂದ ಹಣಕಾಸಿನ ಅನುಕೂಲಗಳಾಗ್ತಕ್ಕಂಥದ್ದು, ನಿರೀಕ್ಷೆಗೂ ಮೀರಿದಂತಹ ಒಂದು ಹಣವನ್ನು ಗಳಿಸ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಆಹಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಐಶ್ವರ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಸೌಕರ್ಯಗಳನ್ನು ಈ ಸಮಯದಲ್ಲಿ ಅನುಭವಿಸ್ತಕ್ಕಂಥದ್ದು, ಉದ್ಯೋಗದಲ್ಲಿ ಆಗಿರ್ಬೋದು ಅಥವಾ ವ್ಯವಹಾರಗಳಲ್ಲಾಗಿರ್ಬೋದು ಅಥವಾ ಸ್ಪರ್ಧೆಗಳಲ್ಲಿ ಜಯವನ್ನು ಗಳಿಸ್ತಕ್ಕಂಥದ್ದು, ಶತ್ರುಗಳನ್ನು ಸೋಲಿಸುವಂತಹ ಒಂದು ಸಾಮರ್ಥ್ಯ ಈ ಸಮಯದಲ್ಲಿ ತಾವು ಪ್ರಾಪ್ತಿ ಆಗ್ತಕ್ಕಂಥದ್ದು, ವಿಶೇಷವಾಗಿ ಆಸ್ತಿ ಲಾಭವಾಗ್ತಕ್ಕಂಥದ್ದು, ಪತ್ನಿಯಿಂದ ಸಂತೋಷವನ್ನು ಪಡಿತಕ್ಕಂಥದ್ದು, ಅದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಪ್ರಾಪ್ತಿ ಆಗ್ತಕ್ಕಂಥದ್ದು, ಶಯನ ಸುಖವನ್ನು ವಿಶೇಷವಾಗಿರ್ತಕ್ಕಂಥ ಶಯನ ಸುಖವನ್ನು ಅನುಭವಿಸ್ತಕ್ಕಂಥದ್ದು,
ಆಕರ್ಷಕವಾಗಿರ್ತಕ್ಕಂತಹ ವಸ್ತುಗಳನ್ನು ಪಡಿತಕ್ಕಂಥದ್ದು, ಆಕರ್ಷಕವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಈ ಸಮಯದಲ್ಲಿ ತಾವು ಪಡಿತೀರಿ ಅಂತ ಕೂಡ ತಾವು ತಿಳ್ಕೋಬೋದು. ಸರ್ಕಾರದಿಂದ ಗಣ್ಯ ವ್ಯಕ್ತಿಗಳಿಂದ ಸಹಾಯ ಹಸ್ತವನ್ನು ಸಹ ಈ ಸಮಯದಲ್ಲಿ ಪಡಿಬೋದು. ಅಂತಸ್ತು, ಅಭಿವೃದ್ಧಿ, ಕೆಲಸದಲ್ಲಿ ಮೆಚ್ಚುಗೆಯನ್ನು ಪಡಿತಕ್ಕಂಥದ್ದು, ಬಡ್ತಿಯನ್ನು ಪಡಿತಕ್ಕಂಥದ್ದು, ಕಲಾತ್ಮಕವಾದ ಜೀವನವನ್ನು ನಡೆಸ್ತಕ್ಕಂಥದ್ದು, ಅದೇ ರೀತಿಯಾಗಿರ್ತಕ್ಕಂತೆ ಉತ್ತಮ ವಾಹನದ ಅನುಕೂಲಗಳನ್ನು ಕೂಡ ಈ ಸಮಯದಲ್ಲಿ ತಾವು ಪಡಿತೀರಾ ಅಂತ ಕೂಡ ನಾವು ತಿಳ್ಕೋಬೋದು. ಇನ್ನು ಶನಿ ಏನಾದರೂ ಜಾತಕದಲ್ಲಿ ಅನಾನುಕೂಲವಾದರೆ, ಜಾತಕದ ರೀತಿಯಲ್ಲಿ ಅನಾನುಕೂಲವಾಗಿದ್ದರೆ, ಕೆಲಸದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಮಾನಸಿಕ ಸಂಕಟವನ್ನು ಅನುಭವಿಸ್ತಕ್ಕಂಥದ್ದು, ಋಣಬಾಧೆಗಳಿಂದ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಆಗ್ತಕ್ಕಂಥದ್ದು, ಸ್ನೇಹಿತರಿಂದ ಅನಾನುಕೂಲ ಆಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಆಗ್ತಕ್ಕಂಥದ್ದು, ಕೈ ಕೆಳಗಡೆ ಕೆಲಸ ಮಾಡುವವರಿಂದ ವಂಚನೆ ಆಗ್ತಕ್ಕಂಥದ್ದು, ಅಥವಾ ಅವರಿಂದ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಪರಿಸ್ಥಿತಿಗಳು ಕೂಡ ಬಂದೊದಗುತ್ತೆ. ಆದರೆ ಷಷ್ಠಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಶುಭ ಫಲ ಅಂತೇಳಿರೋದ್ರಿಂದ ಸಿಂಹರಾಶಿಯವರು ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಜಾತಕದ ರೀತಿಯಾಗಿ ಶನಿ ಏನಾದರೂ ತೊಂದರೆ ಅಂದರೆ ಜಾತಕದ ರೀತಿಯಾಗಿ ಶನಿ ಏನಾದರೂ ಅಶುಭನಾಗಿದ್ದರೆ ಈ ಸಮಯದಲ್ಲೂ ಕೂಡ ಅಶುಭ ಫಲಗಳನ್ನು ಅನುಭವಿಸ್ತಕ್ಕಂತಹ ಪರಿಸ್ಥಿತಿ ಇರುತ್ತೆ. ಇದು ಸಿಂಹರಾಶಿಯಲ್ಲಿ ಹುಟ್ಟಿದಂಥವರಿಗೆ ಶನಿ ಗೋಚಾರದ ಫಲ ಆಗಿರ್ತಕ್ಕಂಥದ್ದು. ಅಶುಭ ಫಲಗಳಿಗೆ ತಾವು ಏನು ಮಾಡ್ಕೋಬೋದು, ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ. ತಾವು ಖಂಡಿತವಾಗಲೂ ಆ ಪರಿಹಾರಗಳನ್ನು ಮಾಡಿಕೊಂಡಿದ್ದಾದರೆ ಖಂಡಿತವಾಗಲೂ ಶುಭ ಫಲಗಳನ್ನು ಅನುಭವಿಸ್ತೀರ. 12 ರಾಶಿಗಳಿಗೂ ಇರತಕ್ಕಂತಹ ಈ ಶನಿ ಗೋಚಾರದಿಂದ, ಶನಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಇರ್ತಕ್ಕಂಥ ಶುಭ ಮತ್ತು ಅಶುಭ ಫಲಗಳು, ಇನ್ನು ಈ ಅಶುಭ ಫಲಗಳಿರ್ತಕ್ಕಂಥ ರಾಶಿಯವರು ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ನಾವು ನೋಡೋದಾದರೆ, ಒಂದಷ್ಟು ಸಿಂಪಲ್ ಆಗಿರ್ತಕ್ಕಂಥ ಸಣ್ಣ ಸಣ್ಣ ಪರಿಹಾರಗಳನ್ನು ಹೇಳ್ತೀನಿ. ಅದನ್ನು ತಮ್ಗೆ ಹತ್ತಿರದಲ್ಲೇ ಇರ್ತಕ್ಕಂಥದನ್ನು ಯಾವುದಾದ್ರೂ ಇದ್ರು ಸಹ ತಾವು ಮಾಡ್ಕೋಬೋದು. ಏನಂದರೆ, ಪ್ರತಿ ಶನಿವಾರ ತಾವು ಒಂದು ಶನಿದೇವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಪ್ರತಿ ಶನಿವಾರ ಒಂದು ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ತಾವು ದೀಪದ ದೇವರ ದೀಪಕ್ಕೆ ಹಚ್ಚುವಂತಹ ಎಳ್ಳೆಣ್ಣೆಯನ್ನು ದಾನವಾಗಿ ನೀಡ್ತಕ್ಕಂಥದ್ದು, ಅಥವಾ ಅಭಿಷೇಕಕ್ಕೆ ಎಳ್ಳೆಣ್ಣೆಯನ್ನು ನೀಡ್ತಕ್ಕಂಥದ್ದು, ಅಥವಾ ನಿಮ್ಗೆ ಹತ್ತಿರದಲ್ಲೆಲ್ಲೂ ಶನಿದೇವರ ದೇವಸ್ಥಾನ ಇಲ್ಲ ಅಂದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆ ಸ್ವಾಮಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಅಥವಾ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಇದು ಒಂದು ಪರಿಹಾರ ಆಗಿರ್ತಕ್ಕಂಥದ್ದು. ಅಥವಾ ಇದನ್ನು ನೀವು ಮಾಡಲಿಕ್ಕಾಗಲ್ಲ ಅಂತಂದರೆ, ಒಂದು ಪಂಚಮುಖ ಆಂಜನೇಯನ ಕವಚವನ್ನು ಮಾಡಿಸ್ಕೊಂಡು, ಕವಚ ಅಂದರೆ ಯಾವ ರೀತಿ ಅಂದರೆ, ಒಂದೆರಡು ಟೈಗರ್ ಐ ಮಣಿಗಳು ಮತ್ತು ಒಂದೆರಡು ರುದ್ರಾಕ್ಷಗಳ ಸಹಿತವಾಗಿ ಒಂದು ಪಂಚಮುಖ ಬೆಳ್ಳಿಯ ಆಂಜನೇಯ ಕವಚವನ್ನು ಮಾಡಿಸ್ಕೊಂಡು ಅದನ್ನು ತಾವು ಧಾರಣೆಯನ್ನು ಮಾಡಿ ಗುರುಗಳ ಮುಖೇನ ಅದನ್ನು ತಗೊಂಡು ತಾವು ಧಾರಣೆ ಮಾಡಿದ್ದಾದರೆ, ಈ ಒಂದು ಬರ್ತಕ್ಕಂಥ ತೊಂದರೆಗಳಿಂದ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರನ್ನು ತಾವು ಬಿಡ್ಬೋದು. ಅಥವಾ ಅದನ್ನು ಮಾಡಲಿಕ್ಕಾಗಲಿಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ, ತಾವು ನಮ್ಮ ಈ ವಿಡಿಯೋ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀವಿ. ಆ ವಿಡಿಯೋ ಲಿಂಕನ್ನು ತಾವು ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ 108 ಬಾರಿ ಇರತಕ್ಕಂಥ ಒಂದು ಸ್ತೋತ್ರವನ್ನು, ಒಂದು ಆ ವಿಡಿಯೋಗೆ ಸಂಬಂಧಪಟ್ಟಿದ್ದ ಒಂದು ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀವಿ. ಅದನ್ನು ತಾವು ಪ್ರತಿದಿನ ಒಂದು 20 ನಿಮಿಷ ಇರ್ಬೋದು ಇರುತ್ತಷ್ಟೇ, ಪ್ರತಿ ದಿವಸ ಅದನ್ನು 108 ಬಾರಿ ತಾವು ಕೇಳೋದ್ರಿಂದ ಕೂಡ ತಮಗೆ ಆ ಶನಿಗ್ರಹದಿಂದ ಬರ್ತಕ್ಕಂಥ ತೊಂದರೆಗಳೇನಿದೆ ಅದು ಸ್ವಲ್ಪದರ ಮಟ್ಟಿಗಾದರೂ ನಿವಾರಣೆ ಆಗುತ್ತೆ. ಅಥವಾ ನಿಮ್ಗೆ ಅದು ವಿಡಿಯೋ ಲಿಂಕ್ ಸಿಗಲಿಲ್ಲ ಅಂದರೆ, ನಮ್ಮ ನಂಬರ್ ಈಗೇನು ಕೊನೆಯಲ್ಲಿ ನಾವು ಒಂದು ನಂಬರ್ ಕೊಡ್ತೇವೆ, ಅಥವಾ ಕೆಳಗಡೆ ನಿಮಗೆ ಸ್ಕ್ರಾಲಲ್ಲಿ ಬರ್ತಾ ಇರುತ್ತೆ ನಂಬರು, ಆ ನಂಬರ್ಗೆ ಶನಿಗ್ರಹ ಸ್ತೋತ್ರ ಅಂತೇಳಿ ನೀವು ಒಂದು ವಾಟ್ಸಪ್ ಮೆಸೇಜ್ ಮಾಡಿ, ದಯವಿಟ್ಟು ಕಾಲ್ ಮಾಡಬೇಡಿ. ನಾವು ಹೇಳೋದೇನೆಂದರೆ, ನಿಮ್ಮ ಥರ ತುಂಬ ಜನ ಮಾಡ್ತಾ ಇರ್ತಾರೆ, ತಾವು ಕಾಲ್ ಮಾಡೋದ್ರಿಂದ ನಾವು ಕೆಲಸ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ದಯಮಾಡಿ ಶನಿಗ್ರಹ ಸ್ತೋತ್ರ ಅಂತೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡಿ, ನಿಮಗೆ ಖಂಡಿತವಾಗಲೂ ನಿಮ್ಗೆ ಮಂತ್ರವನ್ನು ಲಿಂಕನ್ನು ಕಳಿಸ್ಕೊಡ್ತಾರೆ. ಮಂತ್ರವನ್ನು ತಾವು ಪ್ರತಿ ದಿವಸ ಕೇಳೋದ್ರಿಂದ ಖಂಡಿತವಾಗಲೂ ನಿಮಗೆ ಈ ತೊಂದರೆಗಳಿದೆ ಅಥವಾ ಯಾವ ರಾಶಿಗಳಿಗೆ ಅನಾನುಕೂಲ ಇದೆ ಅದು ಖಂಡಿತವಾಗಲೂ ಈ ಒಂದು ಪರಿಹಾರದಿಂದಲೂ ಕೂಡ ತಮಗೆ ಅನುಕೂಲ ಆಗುತ್ತೆ. ಅಥವಾ ನೀವು ಈ ಇಲ್ಲ ಗುರುಗಳೇ ಇದೆಲ್ಲ ನಮ್ಮ ಕೈಯಲ್ಲಿ ಏನೋ ಮಾಡೋಕ್ಕಾಗಲ್ಲ, ಏನಾದರೂ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಹಾರ ಬೇಕು ಅಂದರೆ, ನಾವು ಈ ಸಮಯದಲ್ಲಿ ಒಂದು ಕೆಲವು ಕಡೆ ನಮ್ಮ ಶಿಷ್ಯವರ್ಗದವರ ಕಡೆಯಿಂದಲೇ ಕೆಲವು ದೇವಸ್ಥಾನಗಳಲ್ಲಿ, ಆಂಜನೇಯನ ದೇವಸ್ಥಾನಗಳಲ್ಲಿ ಶನಿ ಗೋಚಾರದ ದಿನ ಮತ್ತು ನಂತರದ ದಿನಗಳಲ್ಲಿ 24 ತಾರೀಕೆ ಕೆಲವೊಂದು ದೇವಸ್ಥಾನದಲ್ಲಿ 25 26 ಈ 3 ದಿವಸ ಕೂಡ ಕೆಲವೊಂದು ದೇವಸ್ಥಾನಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಜಪಶಾಂತಿಯನ್ನು ಮಾಡಿ ಮತ್ತು ಹೋಮವನ್ನು ಸಹ ಮಾಡಿಸ್ತಾ ಇದ್ದೀವಿ. ಆ ತೊಂದರೆಗಳಿಂದ ಎಲ್ರಿಗೂ ಒಂದು ಅನುಕೂಲ ಆಗಬೇಕು, ಆ ತೊಂದರೆಗಳಿಂದ ದೂರ ಆಗಬೇಕು, ಆ ದೇವರಿಂದ ಸಂಪೂರ್ಣವಾಗಿರ್ತಕ್ಕಂಥ ದೇವರ ಅನುಗ್ರಹ ಆಗಲಿ, ಉತ್ತಮವಾಗಿರ್ತಕ್ಕಂಥ ಅನುಗ್ರಹ ಆಗಬೇಕು ಅಂತೇಳಿ ಆಂಜನೇಯನ ದೇವಸ್ಥಾನಗಳಲ್ಲೇ ಸಹ ನಾವು ಈ ಒಂದು
ಯಜ್ಞ ಕಾರ್ಯಗಳನ್ನು ಮಾಡಿಸ್ತಾ ಇದ್ವಿ. ಈ ದೋಷ ನಿವಾರಣಾರ್ಥವಾಗಿ ಒಂದು ಯಜ್ಞವನ್ನು ಮಾಡಿಸ್ತಾ ಇದ್ದೀವಿ. ಅದರಲ್ಲಿ ತಾವು ಪಾಲ್ಗೊಂಡು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಾಮಿನಲ್ಲಾಗಿ ಒಂದು ಅಮೌಂಟ್ ಇರುತ್ತೆ, ಒಂದು ಮಿನಿಮಮ್ ಅಮೌಂಟ್ ಇರುತ್ತೆ, ಅಮೌಂಟನ್ನು ಪೇ ಮಾಡಿ ತಮ್ಮ ಹೆಸರಲ್ಲಿ ಖಂಡಿತವಾಗಲೂ ಪೂಜೆ ಸಂಕಲ್ಪಗಳನ್ನು ಮಾಡಿಸಿ, ಆ ಪೂಜೆ ಸಂಕಲ್ಪಗಳನ್ನು ಬರೀ ತಾವು ಪೂಜೆ ಸಂಕಲ್ಪಗಳನ್ನು ಆ ಹೋಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಪೂಜೆ ಸಂಕಲ್ಪ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಸಾದ ನಿಮ್ಗೆ ಸಿಗುತ್ತೆ. ಆ ಹೋಮ ಪ್ರಸಾದ ಇರ್ಬೋದು ಅಥವಾ ಅಲ್ಲಿ ದೇವರಿಗೆ ಮಾಡಿದಂಥ ಒಂದು ಪ್ರಸಾದ ನೈವೇದ್ಯ ಇರ್ಬೋದು, ಅದು ನಿಮಗೆ ಪೋಸ್ಟ್ ಮುಖಾಂತರ ಕೂಡ ಸಿಗುವಂತಹ ಸಾಧ್ಯತೆಗಳು ಇದೆ. ಪೋಸ್ಟ್ ಮುಖಾಂತರ ಕೂಡ ಕಳಿಸ್ಕೊಡ್ತೀವಿ. ಅಥವಾ ಈಗ ಇದಕ್ಕೆ ಮೊದಲು ನಾನು ಏನು ಹೇಳಿದೆ, ಒಂದು ಹನುಮಾನ್ ಕವಚವನ್ನು ಮಾಡಿಸಿ ಧಾರಣೆ ಮಾಡಿ ಒಳ್ಳೆಯದಾಗತ್ತೆ ಅಂತೇಳಿ, ಅದೇ ಸಮಯದಲ್ಲಿ ಆ ಹೋಮದ ಸಮಯದಲ್ಲೇ ಅಲ್ಲಿಟ್ಟು ಪೂಜೆ ಮಾಡಿದಂತಹ ಆ ಹನುಮಾನ್ ಕವಚವೂ ಸಹ ಇರುತ್ತೆ. ಅದಕ್ಕೊಂದು ಚಾರ್ಜಸ್ ಅಂತ ಇರುತ್ತೆ. ಅದನ್ನು ತಾವು ಮೊದಲೇ ಪೇ ಮಾಡಿ ತಮ್ಮ ಹೆಸರು ನಕ್ಷತ್ರಗಳನ್ನು ಕೊಟ್ಟು ಬುಕ್ ಮಾಡಿಕೊಂಡು ತಾವು ಹೋಮದಲ್ಲೂ ಕೂಡ ಭಾಗವಹಿಸ್ಬೋದು. ಅದರಿಂದಲೂ ಕೂಡ ಖಂಡಿತವಾಗಲು, ಯಾಕಂದರೆ 23,000 ಮಂತ್ರ ಜಪ ಆಗುತ್ತೆ, ನಂತರ ಅದರ ದಶಾಂಶದಲ್ಲಿ ಹೋಮ ಆಗುತ್ತೆ, ಅದರ ದಶಾಂಶದಲ್ಲಿ ತರ್ಪಣಗಳಾಗುತ್ತೆ. ಯಾರು ಈ ಇದಕ್ಕೆ ಹೋಮಕ್ಕಾಗಿರ್ಬೋದು ಅಥವಾ ಜಪಶಾಂತಿಗಿರ್ಬೋದು, ಯಾರು ತಮ್ಮ ಹೆಸರು ನಕ್ಷತ್ರಗಳನ್ನು ಕೊಟ್ಟು ತಾವು ರಿಜಿಸ್ಟರ್ ಮಾಡ್ಕೊತೀರೋ, ಪ್ರತಿಯೊಂದು ಹೆಸರಲ್ಲೂ ಕೂಡ ಸಂಕಲ್ಪ ಆಗುತ್ತೆ. ಹಾಗಾಗಿ ಇಂಥ ದೋಷಗಳ ನಿವಾರಣೆ ಆಗಬೇಕು ಅಂತೇಳಿ ಪ್ರತಿಯೊಬ್ಬರು ಯಾರ್ಯಾರು ಇಲ್ಲಿ ಒಂದು ಆ ನಾಮಿನಲ್ ಫೀಸನ್ನು ಕೊಟ್ಟು ಯಾರು ರಿಜಿಸ್ಟರ್ ಮಾಡ್ಕೊತೀರೋ ಅವ್ರ ಹೆಸರು ಪ್ರತಿಯೊಬ್ಬರ ಹೆಸರಲ್ಲೂ ಕೂಡ ಸಂಕಲ್ಪಗಳಾಗತ್ತೆ. ಹಾಗಾಗಿ ಏನೇನು ದೋಷಗಳು ಬರುತ್ತೆ ಆ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗಬೇಕಂತೇಳಿ ಒಂದು ಮಹಾಸಂಕಲ್ಪ ಆಗುತ್ತೆ. ನಂತರ ಅವು ಪೂಜೆ ಹೋಮ ಆದ ನಂತರ ತಮಗೆ ಒಂದು ಪ್ರಸಾದ ಅಥವಾ ತಾವು ಬಂದು ನೇರವಾಗಿ ಕಲೆಕ್ಟ್ ಮಾಡ್ಕೊತೀವಿ ಅಂದರೆ ನೇರವಾಗಿ ತಮಗೆ ಪ್ರಸಾದ ಸಿಗುತ್ತೆ, ಅಥವಾ ಇಲ್ಲ ಅಂದರೆ ಬರಲಿಕ್ಕಾಗಲ್ಲ ಅಥವಾ ದೂರದ ಊರುಗಳಲ್ಲಿ ಯಾರು ಇರ್ತೀರಿ ಅಂಥವ್ರಿಗೆ ಖಂಡಿತವಾಗಲೂ ಸಹ ಆ ಒಂದು ಹೋಮ ಪ್ರಸಾದ ಇರ್ಬೋದು ಅಥವಾ ದೇವರಿಗೆ ಮಾಡಿದಂಥ ನೈವೇದ್ಯ ಇರ್ಬೋದು, ನೈವೇದ್ಯ ಪ್ರಸಾದ ಇರ್ಬೋದು, ಅವೆಲ್ಲವೂ ಕೂಡ ತಮಗೆ ಖಂಡಿತವಾಗಲೂ ಸಿಗತ್ತೆ. ಅದರ ಜೊತೆ ಏನೇನು ಸಿಗಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಈ ದೋಷ ಪರಿಹಾರ ಆಗಲಿಕ್ಕೆ ಏನೇನು ಸಿಗಬೇಕೋ ನಿಮಗೆ ಅದೆಲ್ಲವೂ ಕೂಡ ತಮಗೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಲಾಗತ್ತೆ. ತಾವು ಆ ಒಂದು ಕಾರ್ಯಕ್ಕೆ ಕೂಡ ತಾವು ಭಾಗವಹಿಸ್ಬೋದು. 2-3 ಕಡೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ 2 ಕಡೆ ಆಯೋಜನೆ ಆಗಿದೆ. ಒಂದು ಆನೇಕಲ್ನಲ್ಲಿ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮ ಆಗಿದೆ. ಇನ್ನೊಂದು ವೈಟ್ಫೀಲ್ಡಲ್ಲಿ ಇರತಕ್ಕಂತಹ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಈ ಒಂದು ಕಾರ್ಯಕ್ರಮದ ಮಾಡಲಿಕ್ಕೆ ಎಲ್ಲವೂ ವ್ಯವಸ್ಥೆಗಳು ನಡೀತಾ ಇದೆ, ವ್ಯವಸ್ಥಿತವಾಗಿ ವ್ಯವಸ್ಥೆಗಳು ನಡೀತಾ ಇದೆ. ಹಾಗಾಗಿ ತಾವು ಎಲ್ಲಿ ಬೇಕಾದರೂ ಮಾಡಿಸ್ಕೋಬೋದು, ಅಥವಾ ಗುರುಗಳೇ ನಿಮ್ಗೆ ಎಲ್ಲಿ ಇಷ್ಟ ಇದ್ರೆ ಅಲ್ಲಿ ಮಾಡಿಸಿ ಅಂತ ಹೇಳಿದ್ರೆ ನಾವು ಖಂಡಿತವಾಗಲೂ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡಿಸ್ತೇವೆ. ಯಾರಿಗೆ ಈ ಪೂಜೆಯನ್ನು ಮಾಡಿಸ್ಬೇಕು ಅಥವಾ ಒಂದು ಪಂಚಮುಖಿ ಹನುಮಾನ್ ಕವಚ ಬೇಕಾಗಿದೆಯೋ ಅವರು ದಯಮಾಡಿ ನಾವು ಕೊಡುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಯಾವುದೇ ಕಾರಣಕ್ಕೂ ಕಾಲನ್ನು ಮಾಡಬೇಡಿ. ತಾವು ಪೂಜೆಯಲ್ಲಿ ಭಾಗವಹಿಸ್ತೀನಿ ಅಂತಂದರೆ ಅದಕ್ಕೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಒಂದು ವಾಯ್ಸ್ ಮೆಸೇಜ್ ಕಳಿಸ್ಕೊಡಿ, ಅಥವಾ ನಿಮಗೆ ಟೈಪ್ ಮಾಡೋಕ್ಕೆ ಬಂದರೆ ಟೈಪ್ ಮಾಡಿ ಕಳಿಸ್ಕೊಡಿ. ಖಂಡಿತವಾಗಲೂ ನಮ್ಮ ಮಯ್ಯಾಚಾರ್ಯ ಬಳಗ ಏನಿದೆ ಅದು ನಿಮ್ಗೆ ಖಂಡಿತವಾಗಲೂ ರೆಸ್ಪಾನ್ಸ್ ಆಗ್ತಾರೆ. ಒಂದು ವಾಟ್ಸಪ್ ಮೆಸೇಜ್ ಮಾಡಿ ರಿಪ್ಲೈ ಬರೋವರೆಗೂ ವೆಯ್ಟ್ ಮಾಡಿ ಅಷ್ಟೇ. ನಾನು ಇನ್ನೂ ಒಂದೇನಂದರೆ ತುಂಬ ಜನ ಅಂದ್ಕೊಳ್ಳೋದೇನಂದರೆ ನಾನೇ ವಾಟ್ಸಪ್ ಯೂಸ್ ಮಾಡ್ತಾ ಇರ್ತೀನಿ ಅಂತ ಅಂದ್ಕೊತಾರೆ. ಖಂಡಿತವಾಗಲೂ ಅಲ್ಲ, ನಮ್ಮ ಅದಕ್ಕೆ ಒಂದು ಬಳಗ ಇದೆ, ನಮ್ಮ ಮಯ್ಯಾಚಾರ್ಯ ಬಳಗ. ಅವರು ಪಾಪ ಮೇಂಟೈನ್ ಮಾಡ್ತಾ ಇರ್ತಾರೆ, ಸುಮಾರು 30,000 ಜನಗಳಿಗೆ ಪ್ರತಿದಿನ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ. ಅವ್ರಿಗೆ ನಿತ್ಯ ಭವಿಷ್ಯ ಕಳಿಸೋದಿರ್ಬೋದು ಅಥವಾ ಅವರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿರ್ಬೋದು, ಅವ್ರಿಗೆ ಗೊತ್ತಿರೋ ಮಟ್ಟಿಗೆ ಕೊಡ್ತಾರೆ, ಇಲ್ಲಾಂದರೆ ನನ್ನನ್ನು ಕೇಳಿ ಉತ್ತರ ಕೊಡ್ತಾರೆ. ನನಗೆ ಕೇಳಿ ಕೊಡಬೇಕು ಅಂದಾಗ ಸ್ವಲ್ಪ ನಿಧಾನ ಆಗುತ್ತೆ, ಹಾಗಾಗಿ ಸ್ವಲ್ಪ ಕಾಯಬೇಕಾಗುತ್ತೆ ತಾವು, ಆಯಿತಾ? ಹಾಗಾಗಿ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ರಿಪ್ಲೈ ಬರೋವರೆಗೂ ವೆಯ್ಟ್ ಮಾಡಿ ಅಷ್ಟೇ. ತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಸಲಹೆ ಸಂದೇಹಗಳಿಗಾಗಿ ಕಾಮೆಂಟ್ ಮಾಡಿ, ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ MEA ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.